ನಿಮಿಷಗಳ ಸುದ್ದಿ ಇನ್ನುಳಿದ ಸುದ್ದಿಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕೆರೆಯಂಚಿನ ಹಳ್ಳದಲ್ಲಿ ಸುರಿದಿದ್ದ ಕೆಮಿಕಲ್ ತ್ಯಾಜ್ಯಕ್ಕೆ ಬೆಂಕಿ ಹೊತ್ತುಕೊಂಡು ದಟ್ಟ ಹೊಗೆ ಆವರಿಸಿಕೊಳ್ತು. ಈ ಘಟನೆ ಆನೇಕಲ್ ತಾಲೂಕು ಬೊಮ್ಮಂಡನ ಹಳ್ಳಿ ಹತ್ರ ನಡೆಯಿತು. ಕಳೆದ ರಾತ್ರಿ ಜಿಗಣಿ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ತ್ಯಾಜ್ಯವನ್ನ ಬೊಮ್ಮಂಡನ ಹಳ್ಳಿ ಕೆರೆ ಹತ್ರ ಹಳ್ಳದಲ್ಲಿ ಸುರಿದು ಹೋಗಿದ್ರು. ಕೆಮಿಕಲ್ ರಿಯಾಕ್ಷನ್ ಆಗಿ ಬೆಂಕಿ ಧಗಧಗ ಹೊತ್ತುರಿತು. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬೆಂಕಿ ನಂದಿಸೋದಕ್ಕೆ ಅರಸಾಹಸಪಟ್ಟರು. ದೋಸ್ತಿ ಹೆಸರಲ್ಲಿ ಮಹಿಳೆಗೆ ಮಹಿಳೆಯಿಂದಲೇ ದೋಖ ಆಗಿದೆ. ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದ ಗಂಗಮ್ಮ ಸಂಶಿ ವಂಚನೆಗೊಳಗಾದ ಮಹಿಳೆ. ದೋಸ್ತಿ ನೆಪದಲ್ಲಿ ಶೋಭಾ ಬರೋಬ್ಬರಿ 40 ಲಕ್ಷ ಮಕ್ಕಳ ಟೋಪಿ ಹಾಕಿದ್ದಾರೆ ಎನ್ನಲಾಗಿದೆ. ಶೋಭಾ ವಿರುದ್ಧ ಉಪನಗರ ಠಾಣೆ ಪೊಲೀಸರು ವಂಚನೆ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಶೋಭಾ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮಹಿಳೆ ಆಗ್ರಹಿಸಿದ್ದಾರೆ. ಶೇಂಗಾ ಜೋಳದ ಮೇವಿಗೆ ಆಕಸ್ಮಿಕ ಬೆಂಕಿ ತಗಲ್ತು, ಮೇವು ಸುಟ್ಟು ಭಸ್ಮ ಆಯಿತು. ಈ ಘಟನೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಿರಲೂಟಿಯಲ್ಲಿ ನಡೆದಿದೆ. ಸಣ್ಣ ಹನುಮಪ್ಪ ಅನ್ನೋರಿಗೆ ಸೇರಿದಂತಹ ಶೇಂಗಾ ಜೋಳದ ಮೇವು ಬೆಂಕಿಗೆ ಆಹುತಿಯಾಗಿರೋ ದೃಶ್ಯ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಿನ್ನೆ ಭರ್ಜರಿ ಚುನಾವಣಾ ಪ್ರಚಾರ ಮಾಡಿದರು. ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಗೆ ಮಾರ್ಚ್ 7ನೇ ತಾರೀಕು ಕೊನೆಯ ಹಂತದ ಮತದಾನ ನಡೆಯುತ್ತೆ. ಹೀಗಾಗಿ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ಬೃಹತ್ ರೋಡ್ ಶೋ ನಡೆಸಿದರು. ಪಾಕಿಸ್ತಾನದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಪೇಶಾವರದ ಮಸೀದಿಯಲ್ಲಿ ಬಾಂಬ್ ಸ್ಫೋಟ ಆಯಿತು. 56 ಮಂದಿ ಸಾವನ್ನಪ್ಪಿದ್ದಾರೆ, 30 ಮಂದಿ ಗಂಭೀರವಾಗಿ ಗಾಯ ಆಗಿದೆ. ಪೇಶಾವರದ ಕಿಸಾ ಕ್ವಾನಿ ಬಜಾರ್ ವಲಯ ಜಾಮಿಯಾ ಮಸೀದಿಯಲ್ಲಿ ಬಾಂಬ್ ಸ್ಫೋಟ ಆಯಿತು. ಸುದ್ದಿಯಲ್ಲಿ 5 ಸುದ್ದಿಗಳು ಬಾಕಿ ಇದೆ, ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇದ್ದೀನಿ. ಮೂವತ್ತು ನಿಮಿಷಗಳ ಸುದ್ದಿ ಕೊನೆಯ 5 ಸುದ್ದಿಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಟ ಕಿಚ್ಚ ಸುದೀಪ್ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟರು, ರಾಯರ ದರ್ಶನ ಪಡ್ಕೊಂಡ್ರು. ರಾಯರ ಗುರು ವೈಭವೋತ್ಸವ ಹಿನ್ನೆಲೆಯಲ್ಲಿ ಮಂತ್ರಾಲಯಕ್ಕೆ ಬಂದಿದ್ರು ನಟ ಕಿಚ್ಚ ಸುದೀಪ್. ರಾಯರ ಬೃಂದಾವನ ದರ್ಶನವನ್ನು ಕೂಡ ಪಡೆದರು. ರಿಯಲ್ ಸ್ಟಾರ್ ಉಪೇಂದ್ರ ಆಕ್ಟ್ ಮಾಡ್ತಿರುವಂತಹ ಬಹುನಿರೀಕ್ಷಿತ ಸಿನಿಮಾ ಹೋಮ್ ಮಿನಿಸ್ಟರ್ ಚಿತ್ರ 1ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಬರೋಬ್ಬರಿ 5 ವರ್ಷ ಆದ್ಮೇಲೆ ಈ ಸಿನಿಮಾ ಈಗ ಕೊನೆಗೂ ರಿಲೀಸ್ಗೆ ಸಜ್ಜಾಗಿದೆ. ಆಸ್ಟ್ರೇಲಿಯಾದ ಲೆಜೆಂಡರಿ ಲೆಗ್ ಸ್ಪಿನ್ನರ್ ಶೇನ್ ವಾರ್ನ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 52 ವರ್ಷದ ಶೇನ್ ವಾರ್ನ್ ಅವರು ಥೈಲ್ಯಾಂಡ್ನ ವಿಲ್ಲಾದಲ್ಲಿ ನೆಲೆಸಿದ್ರು. ತಮ್ಮ ವಿಲ್ಲಾದಲ್ಲಿ ವಾರ್ನ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ರು. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು, ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ವಾರ್ನ್ ಸಾವಿನ ಸುದ್ದಿ ತಿಳಿತಾ ಇದ್ದ ಹಾಗೆಯೇ ಕ್ರಿಕೆಟ್ ದಿಗ್ಗಜರು ಕಂಬನಿ ಮಿಡಿದಿದ್ದಾರೆ. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ.